ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಂಕ್ರಾಂತಿ ಹಬ್ಬ ಇವತ್ತು, ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಹಣ ಖರ್ಚು ಮಾಡೋದಕ್ಕೆ ಹೋದರೆ ಎ ಟಿ ಎಂ ಹೋದರೂ ಕೂಡ ಹಣ ಸಿಗ್ತಾ ಇಲ್ಲ. ಎ ಟಿ ಎಂ ಕೂಡ ಸಂಕ್ರಾಂತಿ ಹಬ್ಬದ ದಿನ ತುಂಬ ಬ್ಯುಸಿ ಆಗಿದೆ. ಮುನಿಸ್ಕೊಂಡಿದೆಯಾ ಗೊತ್ತಿಲ್ಲ. ಎ ಟಿ ಎಂಗೂ ಕೂಡ ಸಂಕ್ರಾಂತಿ ಹಬ್ಬದ ಬಿಸಿ ತಟ್ಟಿದೆ. ಹಬ್ಬದ ದಿನ ನಿನ್ನೆ ಭಾನುವಾರ, ಇವತ್ತು ಸೋಮವಾರ, ಹಾಗೆಯೇ ಶನಿವಾರ, ಮೂರು ದಿನಗಳು ಕೂಡ ಈಗಾಗಲೇ ಸಾಕಷ್ಟು ಜನ ಹಣವನ್ನು ತೆಗೆದುಕೊಂಡಿರ್ತಾರೆ. ಶನಿವಾರದಿಂದ ಸಾಲು ಸಾಲು ರಜದ ಹಿನ್ನೆಲೆ ಎ ಟಿ ಎಂನಲ್ಲಿಯೂ ಕೂಡ ಹಣ ಸಿಗದೆ ಗ್ರಾಹಕರು ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಎನ್ನುವಂಥ ಬ್ರೇಕಿಂಗ್ ನ್ಯೂಸ್ ನಮಗೆ ಬರ್ತಾ ಇದೆ. ಬೆಂಗಳೂರಿನ ಬಹುತೇಕ ಎ ಟಿ ಎಂಗಳ ಮುಂದೆ ನೋ ಕ್ಯಾಶ್ ಅನ್ನುವಂಥ ಬೋರ್ಡನ್ನು ನೇತು ಹಾಕಿದ್ದಾರಂತೆ. ಅಕೌಂಟ್ನಲ್ಲಿ ಹಣ ಇದೆ, ಆದರೆ ಕ್ಯಾಶನ್ನು ಪಡ್ಕೊಳ್ಳೋಕ್ಕಾಗದೆ ಜನ ಒದ್ದಾಡ್ತಾ ಇದ್ದಾರೆ. ಹೀಗಾದರೆ ಹಬ್ಬವನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರನ್ನು ಕೂಡ ಕಾಡ್ತಾ ಇದೆ. ಸಂಕ್ರಾಂತಿ ಹಬ್ಬದಿಂದ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಕೂಡ ರಜೆ ಇದ್ದಾವೆ. ಇನ್ನು ಎ ಟಿ ಎಂನಲ್ಲಿ ಬಿಡಿಸ್ಕೊಳ್ಳೋಣ ಯಾಕೆ ಇಷ್ಟು ಬೇಗ ಅನ್ನುವಂಥ ಏನು ಆ ಒಂದು ದೂರದೃಷ್ಟಿ ಇಟ್ಟುಕೊಂಡವರು ಈಗ ಪರದಾಡ್ತಾ ಇದ್ದಾರೆ. ಹಣ ಇಲ್ಲದೆ ಹಬ್ಬ ಆಚರಿಸೋದಕ್ಕೂ ಪರದಾಟ ಶುರುವಾಗಿದೆಯಂತೆ. ಸಂಕ್ರಾಂತಿ ಹಬ್ಬ ಯಾವೆಲ್ಲ ರೀತಿಯ ತೊಡಕುಗಳಿಗೆ ಕಾರಣ ಆಗ್ತಾ ಇದೆ, ಅಥವಾ ಯಾವೆಲ್ಲ ರೀತಿಯ ತೊಡಕುಗಳಿಂದ ಸಂಕ್ರಾಂತಿ ಹಬ್ಬ ಆಚರಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಹಣ ಇಲ್ಲದೆ ಏನೂ ಮಾಡೋದಕ್ಕಾಗಲ್ಲ ಖಂಡಿತ. ಆದರೆ ಹಣವನ್ನು ನಮ್ಮ ಅಕೌಂಟ್ನಲ್ಲಿ ಹಣ ಇದೆ, ಆದರೆ ಅದನ್ನು ತಗೊಳ್ಳೋದಕ್ಕೆ ಎ ಟಿ ಎಂ ಹತ್ರ ಹೋದರೆ ಎ ಟಿ ಎಂ ಕೂಡ ನೋ ಕ್ಯಾಶ್ ಅಂತ ಬೋರ್ಡ್ ಹಾಕಿದ್ದಾವೆ. ನೋಡ್ತಾ ಇದ್ರೆ ಟಿ ವಿ ಫೈನ ದೃಶ್ಯಗಳಲ್ಲಿ ಹಲವಾರು ಬ್ಯಾಂಕ್ಗಳ ಎ ಟಿ ಎಂಗಳ ಮುಂದೆ ಈಗಾಗಲೇ ನೋ ಕ್ಯಾಶ್ ಅನ್ನುವಂಥ ಬೋರ್ಡ್ ಇದೆ. ಪರದಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಹಕರು. ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೀಣಾ, ಈಗಾಗಲೇ ಹಬ್ಬ ಆಚರಿಸೋದಕ್ಕೆ ಸಾಕಷ್ಟು ಖುಷಿಯಿಂದ ಜನ ಇದ್ದಾರೆ, ಆದರೆ ಹಬ್ಬ ಆಚರಿಸೋದಕ್ಕೆ ಹಣ ಬೇಕು, ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿ ಇದರ ಬಗ್ಗೆ. ಎಸ್ ಗುರುಪ್ರಸಾದ್, ಹಬ್ಬ ಆಚರಿಸ್ಬೇಕು ಅಂದ್ರೆ ಹಣ ಬೇಕೇ ಬೇಕು. ಸೊ ಇವತ್ತೇನು ಸಂಕ್ರಾಂತಿ ಹಬ್ಬ ಇದೆ, ಸೊ ರಜಾ ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಪ್ಲಾನ್ ಮಾಡ್ಕೊಂಡು ಇನ್ನೇನು ಹಣ ತಗೊಂಬೇಕು ಅಂತ ಏನಾದ್ರು ನಗರದ ಎ ಟಿ ಎಂಗಳಿಗೆ ಹೋದ್ರೆ ಅವ್ರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಸಾಕಷ್ಟು ಜನರು ಪರದಾಡ್ತಾ ಇರುವಂತದ್ದು ಏನೊಂದು, ಈಗ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಒಂದು ಸಾಲು ಸಾಲು ರಜಾ ಇತ್ತು. ಸ್ಯಾಟರ್ಡೆ ಕೂಡ ಸೆಕೆಂಡ್ ಸ್ಯಾಟರ್ಡೆ ಆಗಿತ್ತು, ಜೊತೆಗೆ ನಿನ್ನೆ ಸಂಡೇ ಆಗಿತ್ತು, ಹಾಗೆ ಇವತ್ತು ಮಂಡೇ ಆಗಿರೋದ್ರಿಂದ ಮೂರು ದಿನ ಕಂಟಿನ್ಯೂಸ್ ರಜಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನಂತ ಅಂದ್ರೆ ನಗರದ ಬಹುತೇಕ ಎ ಟಿ ಎಂಗಳಲ್ಲಿ ಕೂಡ ಕ್ಯಾಶ್ ಇಲ್ಲದೆ ಇರುವಂತದ್ದು. ನಾವೀಗ ಮುಖ್ಯವಾಗಿ ನೋಡೋದಾದ್ರೆ ಶಾಂತಿನಗರ ಆಗಿರ್ಬೋದು, ಹನುಮಂತ ನಗರ, ಕತ್ರಿಗುಪ್ಪೆ, ಮತ್ತೆ ಇನ್ನು ಮೆಜೆಸ್ಟಿಕ್ ನಲ್ಲಿ ಕೂಡ ಏನು ಒಂದು ನೋ ಕ್ಯಾಶ್ ಬೋರ್ಡ್ ಗಳು ಕಾಣ್ತಾ ಇದಾವೆ. ಸುಮಾರು ನೋ ಕ್ಯಾಶ್ ಬೋರ್ಡ್ ಗಳು ಅಷ್ಟೇ ಅಲ್ಲದೆ ಔಟ್ ಆಫ್ ಸರ್ವಿಸ್ ಎನ್ನುವಂತಹ ಬೋರ್ಡ್ ಗಳನ್ನ ಕೂಡ ಕಾಣ್ಬೋದಾಗಿದೆ. ಕೆಲವೊಂದು ಎ ಟಿ ಎಂನ ಇನ್ನು ಹೇಳ್ತಾರೆ ಏನಂತ ಅಂದ್ರೆ ಮೂರ್ನಾಲ್ಕು ದಿನದಿಂದ ಕೂಡ ಇದೇ ತರ ಕ್ಯಾಶ್ ಸಿಗ್ತಾ ಇಲ್ಲ, ಇವತ್ತಿನ ಪ್ರಾಬ್ಲಮ್ ಅಲ್ಲ, ಮೂರ್ನಾಲ್ಕು ದಿನದಿಂದ ಇದೇ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರನ್ನ ಮಾತಾಡ್ಸಕ ನಾವ್ ಈಗಾಗ್ಲೇ ಐದಾರು ಎ ಟಿ ಎಂಗೆ ಹೋದ್ವಿ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ ಗಳ ಎ ಟಿ ಎಂಗೆ ಹೋದ್ವಿ, ಎಲ್ಲಿ ಹೋದ್ರು ಕೂಡ ಕ್ಯಾಶ್ ಇಲ್ಲ. ಸೊ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಈಗ ಕ್ಯಾಶ್ ಇಂದ ಏನ್ ಮಾಡೋದು ಅಂತದ್ದು ಅಂತ ಹೇಳ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಜನ ಏನದು ಹಬ್ಬ ಸೆಲೆಬ್ರೇಟ್ ಮಾಡೋರಾದ್ರು ಏನೋ ಒಂದು ಈಗ ಬೇರೆ ಕಡೆ ಬ್ಯಾಂಕ್ ಗೆ ಹೋಗಿ ಮಾಡ್ಬೋದು, ಬಟ್ ತುರ್ತು ಪರಿಸ್ಥಿತಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ಏನ್ ಮಾಡುವಂತದ್ದು. ಸೊ ಎಲ್ಲ ಒಂದ್ ಕಡೆ ಕ್ಯಾಶ್ ಅನ್ನ ಬ್ಯಾಂಕ್ ನವರು ಹಾಕ್ಬೇಕಿತ್ತು, ಬಟ್ ಹಾಕಿಲ್ಲ. ಇದರಿಂದ ಜನರ ಪರದಾಟ ಕೂಡ ಇನ್ನು ಮುಂದುವರೆದಿರುವಂತದ್ದು ಗುರುಪ್ರಸಾದ್. ಥ್ಯಾಂಕ್ ಯು ವೀಣಾ, ತಮ್ಮೆಲ್ಲ ಮಾಹಿತಿಗೆ.